ನಮಸ್ಕಾರ ರೀ, ಬರ್ರಿ ಇವತ್ತ ಗೋಧಿ ಹಿಟ್ಟಿಂದು ನಾಚೋಸ್ ಮಾಡೋದು ತೋರಿಸ್ತೀನಂತ್ರಿ. ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂಬಂಥ ಈ ಸ್ಪೈಸಿ ನಾಚೋಸು ಹೆಂಗೆ ಮಾಡಬೇಕಂತ ಈಗ ಮುಂದೆ ತೋರಿಸ್ತೀನಂತ್ರಿ. ನಾವು ಮೊದಲ ಒಂದು ಹಿಟ್ ರೆಡಿ ಮಾಡ್ಕೋಬೇಕಾಗ್ತದ್ರಿ. ಇಲ್ಲಿ ಒಂದು ಬುಟ್ಟಿಯಾಗ ನಾವು ಒಂದು ದೊಡ್ಡ ಬಟ್ಟಲು ಏನು ಮಾಡೀನಿ ರೀ, ಗೋಧಿ ಹಿಟ್ಟು ತೊಗೊಂಡಿ ನೋಡಿರಿ. ಅದ್ರಾಗ 2 ಟೇಬಲ್ ಸ್ಪೂನ್ ಕಡ್ಲಿ ಹಿಟ್ಟು, 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿನ್ರಿ. ಹಾಗೆ ಉಪ್ಪು ಮತ್ತು ಇಲ್ಲಿನ ಅಜವಾನ್ ಸೇರಿಸ್ಲತ್ತೀನಿ ರೀ, ಅಂದ್ರೆ ಓಮ್ ಕಾಳು ಏನು ಮಾಡೀನಿ ರೀ, ಕ್ರಷ್ ಮಾಡಿ ಸೇರಿಸಿನಿ ರೀ. ಹಾಗೆ ಅರಿಶಿನ ಸೇರಿಸ್ಬಿಡ್ತೀನಿ ರೀ. ಇವೆಲ್ಲ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಹಾಗೆ ಇದ್ರಾಗ ನೋಡ್ರಿ, ನಾ ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಈ ಗಾರ್ಲಿಕ್ ಪೌಡರ್ ಸೇರಿಸ್ಲತ್ತೀನಿ ರೀ, ಮತ್ತು ಪಿರಿ ಪಿರಿ ಮಿಕ್ಸ್ ಪೌಡರ್ ಇರ್ತದಲ್ಲ ಅದನ್ನು ಸೇರಿಸ್ಲತ್ತೀನಿ, ಮತ್ತು ವೈಟ್ ಆನಿಯನ್ ಪೌಡರ್ನು ಹಾಕ್ಲತ್ತೀನಿ ರೀ. ಇದ್ಯಾವುದು ಇಲ್ಲಂತಂದ್ರೆ ನಿಮ್ಮಲ್ಲಿ ಈ ಚಾಟ್ ಮಸಾಲ ಮತ್ತು ಈ ಆಮ್ಚೂರ್ ಪೌಡರ್ ಇದ್ರೆ ಸೇರಿಸ್ರಿ ಅಷ್ಟೇ, ಮತ್ತು ಖಾರದ ಪುಡಿ ಸೇರಿಸ್ರಿ. ಮತ್ತೀಗ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಏನು ಮಾಡೀನಿ ರೀ, ಚಲೋ ಬಿಸಿ ಮಾಡಿಕೊಂಡು ಸೇರಿಸಿನಿ ರೀ. ಮತ್ತು ಹಾಗೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಮ್ಮಂದ್ರಿ. ಸ್ವಲ್ಪ ಆರಣ್ಣ ಏನು ಮಾಡ್ಬೇಕು ರೀ, ಕೈಲಿಂದ ಹಿಂಗೆ ಕಲಸಿ ನೋಡಿದ್ರೆ ಹಿಂಗೆ ಉಂಡಿ ಆಗ್ಬೇಕು ನೋಡ್ರಿ. ಈ ಥರ ಆದ್ರೆ ಪರ್ಫೆಕ್ಟ್ ಅಂತ ಅರ್ಥ ರೀ. ಈಗ ಒಂದು ಬಟ್ಟಲು ನೀರು ತೊಗೊಂಡು ನೋಡಿರಿ, ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ, ನಾ ಈ ಹಿಟ್ಟು ಕಲಿಸ್ಕೋತೀನಿ ರೀ. ಹೆಂಗಿರ್ಬೇಕಪ್ಪ ಹಿಟ್ಟು ಅಂತಂದ್ರೆ, ಈಗ ನಾವು ಚಪಾತಿಗೆಲ್ಲ ಹಿಟ್ಟು ಹೆಂಗೆ ನಾದ್ಕೋತೇವಲ್ಲ ರೀ, ಆ ಕನ್ಸಿಸ್ಟೆನ್ಸಿನಾಗ ಹಿಟ್ಟು ಇರಬೇಕಾಗ್ತದೆ ರೀ. ಇಲ್ಲಿ ಹೆಚ್ಚು ಕಮ್ಮಿ ಒಂದು ಬಟ್ಟಲ್ಗಿಂತ ಸ್ವಲ್ಪ ಕಮ್ಮಿ ಬಟ್ಟಲು ನೀರು ಹತ್ತಾವ ನೋಡ್ರಿ ನನಗೆ. ಮತ್ತು ಮ್ಯಾಲಿಂದ ಒಂದು ಚಮಚ ಎಣ್ಣೆ ಹಾಕಿ ಮತ್ತು ನಾದೇನು ಮಾಡ್ತೀನಿ ರೀ, ಹಾಗೆ ಇಟ್ಬಿಡ್ತೀನಿ ರೀ. ಒಂದು 5 ನಿಮಿಷ ಸೈಡಿಗೆ ಎತ್ತಿಡ್ತೀನಿ ರೀ. ಒಂದು 5 ನಿಮಿಷ ಆಗೋಣ ನೋಡಿರಿ. ಒಂದು ಉಳ್ಳಿ ತೊಗೋತೀನಿ ರೀ, ಮತ್ತು ಒಣಗೋದಿ ಹಿಟ್ಟಿನಾಗ ಎದ್ದು ಈಗ ಏನು ಮಾಡ್ತೀನಿ ರೀ ಅಂದರೆ ಲಟ್ಟಿಸ್ಕೋತ ಹೋಗ್ತೀನಿ ರೀ. ಎಷ್ಟು ತೆಳ್ಳಗೆ ಹಾಕ್ತದೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋರಿ ನೀವು, ದಪ್ಪು ಮಾಡ್ಕೊಳ್ಳಕ ಹೋಗಬೇಡ್ರಿ. ಆದಷ್ಟು ತೆಳ್ಳಗಿದ್ದರೆ ಚಲೋ ಕುರ್ಕುರ್ ಆಗ್ತಾವ್ರಿ ನಮ್ಮ ನಾಚೋಸಿಲ್ಲಿ ನೋಡ್ರಿ. ನಾ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿನಿ ನೋಡ್ರಿ. ಈಗೇನು ಮಾಡ್ತೀನಿ ರೀ, ಒಂದು ಪಿಜ್ಜಾ ಕಟ್ರ್ ತೊಗೊಂಡಿನಿ ನಾ. ಇಲ್ಲಿ ಬೇಕಾದ್ರೆ ಒಂದು ಚಾಕು ತೊಗೊಂಡು ನೀವು ಹಿಂಗೆ ಕಟ್ ಮಾಡ್ಕೋಬೇಕು. ಏನಂದ್ರೆ ಫಸ್ಟಿಗೆ ಈ ತುದಿಗಳೆಲ್ಲ ಕಟ್ ಮಾಡ್ಕೋತೀನಿ ರೀ, ಅಂದ್ರೆ ಒಂದು ಶೇಪ್ ಕೊಡ್ಬೇಕಲ್ರಿ ಇದಕ್ಕೆ. ಅದ್ರ ಸಲುವಾಗಿ ನಾ ಹಿಂಗೆ ಮಾಡೀನಿ ರೀ, ಎಲ್ಲ ತೆಗೆದು ಬಿಡ್ತೀನಿ ರೀ. ಈಗ ಮತ್ತು ಬೇರೆ ಇದ್ರೊಳಗೆ ಆ ಹಿಟ್ಟು ಸೇರಿಸ್ಕೋತೀನಿ ರೀ. ಮತ್ತು ಒಂದು ಫೋರ್ಕ್ ತೊಗೊಂಡು ಹಿಂಗೆ ನಾವು ತಿವಿಬೇಕಾಗ್ತದ್ರಿ. ಯಾಕೆ ತಿವಿಬೇಕಪ್ಪ ಅಂದ್ರೆ ಕರಿಬೇಕಾದ್ರೆ ಏನಾಗ್ತದೆ ರೀ, ಅವು ಉಬ್ಬಿ ಬರಲ್ರಿ ಹಿಂಗೆ ಮಾಡೋದ್ರಲ್ಲಿಂದ, ಇಲ್ಲಾಂದ್ರೆ ಪೂರಿ ಉಬ್ಬದಂಗೆ ಉಬ್ಬಿ ಬಿಡ್ತಾವ್ರಿ. ಮತ್ತು ಈಗ ನೋಡ್ರಿ, ನಾ ಹೆಂಗೆ ಕಟ್ ಮಾಡ್ಕೊಳತ್ತೀನಲ್ಲ ಹಂಗೆ ಮಾಡ್ಕೋಬೇಕಾಗ್ತದೆ ರೀ. ನಾ ಇಲ್ಲಿ ನಾಚೋಸ್ ಮಾಡತ್ತೀನಲ್ರಿ, ಹೀಗಾಗಿ ನಾ ಇಲ್ಲಿ ಟ್ರಯಾಂಗಲ್ ಶೇಪು ಕಟ್ ಮಾಡ್ಕೊಳತ್ತೀನಿ ರೀ. ಇಲ್ಲ ನಿಮಗೆ ಹೆಂಗೆ ಇಷ್ಟ ಅದನ್ನು ಹಂಗೆ ಮಾಡ್ಕೋರಿ, ಸ್ಕ್ವೇರ್ ಮಾಡ್ಕೋರಿ, ರೌಂಡ್ ಮಾಡ್ಕೋರಿ, ಇಲ್ಲ ರೆಕ್ಟ್ಯಾಂಗಲ್ ಮಾಡ್ಕೋರಿ, ಹೆಂಗೆ ಮಾಡಿದ್ರು ಟೇಸ್ಟ್ ಒಂದೇ ಇರ್ತದೆ ರೀ. ಆದರೆ ಇಲ್ಲಿ ನಾಚೋಸ್ ಅಂದಿದ್ದ ಕಡೆಯಿಂದ ನಾ ಏನು ಮಾಡೀನಿ ರೀ, ಇಲ್ಲಿ ಟ್ರಯಾಂಗಲ್ನಾಗ ಹಿಂಗೆ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ನಾವು ನಮ್ಮ ಕಡೆ ಏನು ಮಾಡ್ತೇವೆ ರೀ, ಶಂಕರ್ಪಾಳಿ ಅಂತ ಮಾಡ್ತೇವೆ ರೀ. ಅವು ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟಿನ ಮಾಡ್ತೇವೆ, ಎಲ್ಲ ಒಳಗೆ ಹಾಕ್ಬಿಡ್ತೀವಿ. ಖಾರ ಉಪ್ಪು ಏನೇನು ಹಾಕ್ಬೇಕೆಲ್ಲ ಮಸಾಲೆ ಒಳಗೆ ಹಾಕಿ ನಾದಿ ಹೀಗೆ ಮಾಡ್ಕೋತೀವಿ ರೀ. ಅಷ್ಟೇ, ಇದ್ರೊಳಗೆ ಏನು ಡಿಫ್ರೆನ್ಸ್ ಅಂತಂದ್ರೆ ಸ್ವಲ್ಪ ಮ್ಯಾಲಿಂದು ಹಾಕೋಬೇಕಾಗ್ತದೆ ಈ ನಾಚೋಸ್ನಾಗ ನೋಡ್ರಿ. ಎಲ್ಲ ಮಾಡಿ ಇಟ್ಕೊಂಡಿನಿ ರೀ. ಈ ಕಡೆ ಎಣ್ಣೆನೂ ಬಿಸಿ ಆಗ್ಯದ ನೋಡ್ರಿ. ಮೀಡಿಯಮ್ ಹೈ ಫ್ಲೇಮ್ನಾಗ ನಾವು ಈಗ ಇವು ಕರ್ಕೋತಾ ಹೋಗ್ಬೇಕಾಗ್ತದೆ ನೋಡ್ರಿ. ಭಾಳ ಜಲ್ದಿ ಕರಿತಾವ್ರಿ, ಯಾಕಂದ್ರೆ ತೆಳ್ಳಗೆ ಲಾಡ್ಸಿದ್ದೇವಲ್ಲ ರೀ, ಹಿಂಗಾಗಿ ಕರಿಲಾಕ ಜಾಸ್ತಿ ಟೈಮ್ ಏನು ಹಿಡಿಸಲ್ರಿ. ಹಿಂಗೆ ಗೋಲ್ಡನ್ ಬ್ರೌನ್ ಕಲರು ಬರಬೇಕು ನೋಡ್ರಿ, ಅಲ್ಲಿಂದ ನಾವು ಇವಾಗ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಒಂದು ಅರ್ಧ ಕರಿದಾಗ ಏನು ಮಾಡ್ಬೇಕು ರೀ, ಉರಿ ನಾವು ಸಣ್ಣದ್ ಮಾಡ್ಕೋಬೇಕಾಗ್ತದ, ಅಂದ್ರೆ ಒಳಗಿಂತನೇ ಚಲೋ ಕರಿತಾವ ನೋಡ್ರಿ. ಇವು ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಇವು ಮಾಡ್ಲಕ್ಕ. ಆದ್ರೆ ಒಂದ್ಸಲ ಮಾಡಿಟ್ಟೇವಂದ್ರೆ 15 ದಿವಸ ತನಕ ಆರಾಮಾಗಿ ತಿನ್ಬೋದು ನೋಡ್ರಿ. ನೋಡ್ರಿ ಈಗ ಪರ್ಫೆಕ್ಟ್ ಕಲರು ಬಂದದ್ರಿ. ಈಗ ಈಗೆಲ್ಲ ಏನು ಮಾಡ್ತೀನಿ ರೀ, ನಾ ತೆಗ್ದೇನು ಮಾಡ್ತೀನಿ ಇಟ್ಕೋತೀನಿ ನೋಡ್ರಿ. ಹಾಗೆ ಉಳಿದಿವೆಲ್ಲನೂ ಇದೇ ಥರ ಕಟ್ ಮಾಡಿಕೊಂಡು ಹಿಂಗೆ ಕರೆದು ತೆಗೆದು ಇಟ್ಕೋತೀನಿ ನೋಡ್ರಿ. ಈಗ ಎಲ್ಲ ಕರೆದಾದ್ಮೇಲೆ ನೋಡ್ರಿ, ನಾ ಏನು ಮಾಡ್ತೀನಿ ರೀ, ಅವೇ ಸೀಸನಿಂಗ್ಸು ಹಾಕೊಳತ್ತೀನಿ ರೀ. ಇವಿಲ್ಲ ಅಂತಂದ್ರೆ ನಾ ಮೊದಲೇ ಹೇಳ್ದಂಗೆ ಏನು ಮಾಡಿರಿ, ಈ ಪುಡಿ ಖಾರ ಉಪ್ಪು ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡರು ಸೇರಿಸ್ಕೋಬೇಕಾಗ್ತದೆ ರೀ. ಎಲ್ಲ ಹಾಕಿದ್ಮೇಲೆ ನಾ ಈಗ ಮಿಕ್ಸ್ ಮಾಡ್ಕೋತೀನಿ ರೀ. ಬೇಕಾದ್ರೆ ಒಂದು ದೊಡ್ಡ ಬುಟ್ಟಾಗ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ರೀ. ಅಂದ್ರೆ ಏನು ರೀ, ಮಸಾಲೆ ಎಲ್ಲ ಕಡೆ ಚಲೋ ಹತ್ಕೋಬೇಕು ರೀ. ನೋಡ್ರಿ ಇವು ನೀವು ಒಂದು ಏರ್ ಟೈಟ್ ಡಬ್ಬಾಗ ಹಾಕಿ ಇಟ್ಟಿರ, ನೀವು 15-20 ದಿವಸ ತನಕನೂ ತಿನ್ಬೋದು ನೋಡ್ರಿ. ನಮ್ಮ ನಾಚೋಸ್ ಇಲ್ಲಿ ರೆಡಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.